ಅಲ್ಲ ಸ್ವಾಮಿ, ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲ ಶಾಸಕರು ಮಂತ್ರಿ ಬಿಟ್ಟಾಕೋದು ಪದ್ಧತಿ. ಹ್ಞೂ, ಈಗ ನಿಮ್ಗೇನು ಬೇಕಾಯ್ತು ಹೇಳಿ ಸ್ವಾಮಿ. ಸುಳ್ಳು ನಮ್ಮ ನಮ್ಗೆ ನಮ್ಮನ್ನು ತಿರ್ಗಿ ಎಲ್ಲಿ ಬೇಡ ಬೆಣ್ಣದ್ದು ಬಿಡುವಾರಿ. ದಯವಿಟ್ಟು ನಮ್ಮ ಊರಿನ ಮಾಲು ಹೊರಟ್ರಿ. ನೀಗ ನನ್ನ ಮಗನ ಅಲ್ಲಿ ಬಂದು ಬಿಟ್ಟು ನಿಮ್ಮ ನಿಮ್ಮ ಗಾಡಿಯಾಗ ಹೋಗ್ಕೊಂಡು ಬೇಕಾರೆ ಕಣಿಂಗ ನಿಮ್ಮ ಗಾಡಿಯಾಗ ಬಂದುಬಿಡ್ತೀನಿ. ಹಾಂ, ಈಗ ನೋಡಿ, ನಾ ಏನೂ ಮಾತಾಡೋಂಗಿಲ್ಲ. ಮುಂಜಾನೆ ನಮ್ಮ ಪಕ್ಷ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಮತ್ತು ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರು ಮತ್ತು ನಮ್ಮ ದೂರವಾಣಿ ಮುಖಾಂತರ ವೇಣುಗೋಪಾಲ್ ಮಾತುಕತೆ ಆಗಿದೆ. ನಾ ಹೆಚ್ಚು ಏನೂ ಹೇಳೋದಿಲ್ಲ. ನಮ್ಮದೊಂದು ಇತಿಮಿತಿ ಇರ್ತದೆ. ಕಾಂಗ್ರೆಸ್ ಪಕ್ಷ ದೊಡ್ಡ ಪಕ್ಷ, ಇತಿಹಾಸದ ಪಕ್ಷ, 100 ವರ್ಷ ಇತಿಹಾಸದ ಪಕ್ಷ. ಹಾಗೆ ದಯವಿಟ್ಟು ನಮ್ಮನ್ನ ಏನೂ ಕೆಣಕಬೇಡಿ. ಎಲ್ಲ ಮುಗಿದ ಅಧ್ಯಾಯ. ನಾವು ಎಲ್ಲೂ ಏನು ಮಾಡಲ್ಲ. ನೀವು ಸುಳ್ಳ ನೀವು ಸ್ವಲ್ಪ ಪ್ರಚಾರ ಕೊಡಬೇಡಿ. ನಮ್ಮನ್ನ ನಮ್ಮನ್ನ ಪಾಡಿಗೆ ನಮ್ಮ ಬಿಟ್ಟುಬಿಡಿ. ಈಗ ಎಮ್ ಟಿ ಬಿ ನಾಗದೆ ಬರತ್ತಾರೆ. ಈಗ ಫೋನ್ ಮಾಡಿದರು ಬಿ ಸಿ ಪಾರ್ಟಿ ಬರ್ತಂತಾರೆ. ಮತ್ತೇನು ಅವರು ಅವ್ರ ನೋಡಿರಿ, ನಾನು ಒಬ್ಬ ಈಗ ಮುನ್ಸಿಪಾಲ್ಟಿ ರಿಸರ್ವೇಷನ್ನು ಅದ್ರ ಬಗ್ಗೆ ಚರ್ಚೆ ಆಗಿದೆ. ಅದ್ರ ಬಗ್ಗೆ ಮಾತ್ರ ಇದೆಂತ ನ್ಯಾಯ ತೆಗೆದು ಬಿ ಜೆ ಪಿ ಶಾಸಕರು ಬರ್ತಾರೆ, ಅವ್ರನ್ನ ನಮ್ಮ ಪಕ್ಷ ಬರ್ತದೆ. ದಯವಿಟ್ಟು ಇದನ್ನು ಎಷ್ಟು ಈ ಮಟ್ಟಿಗೆ ಒಯ್ಯಬೇಡಿ. ಇವನ್ನ ನಾ ಹೆಚ್ಚು ಹೇಳೋದಿಲ್ಲ. ನಮ್ಮ ಮುಂಜಾನೆ ದಿನೇಶ್ ಗುಂಡೂರಾವ್ ಮತ್ತು ಪರಮೇಶ್ವರ್ ಮಾತುಕತೆ ಆಗಿದೆ. ಅದನ್ನ ಒಂದು ಹಂತದಲ್ಲಿ ಅವ್ರು ತೀರ್ಮಾನ ತಗೋತಾರೆ. ಅವ್ರು ಏನು ತೀರ್ಮಾನ ತಗೋದು ಬದ್ಧತೆ. ನಾವು ನಮ್ಮ ಸಿಟ್ಟು ಅದೇ ಸಿಟ್ಟು ಇದೈತೆ. ನಾವು ಏನು ಮಾಡೋಣ? ನಮ್ಮ ಪಕ್ಷದ ಮೇಲೆ ಸಿಟ್ಟು ತರೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಕ್ಷದಾಗ ಪ್ರಜಾ ವ್ಯವಸ್ಥೆಯಲ್ಲಿ ನಮ್ಮ ಸಿಟ್ಟನ್ನು ಹೇಳೋದು ನಮ್ಮ ಕರ್ತವ್ಯ. ಅವ್ರನ್ನ ನಮ್ಮ ಲೀಡರ್ ಸರಿಪಡಿಸ್ತಾರೆ. ಎಲ್ಲ ಮುಗಿದೈತೆ. ದಯವಿಟ್ಟು ನಮ್ಮ ಪಾಡಿ ನಮ್ಮ ಬಿಟ್ಟುಬಿಡಿ. ಇಷ್ಟೇ ಕಡಿಮೆ ಆಗಿಬಿಟ್ಟೆ ಸ್ವಾಮಿ. ಮುಗಿದು ಕಡಿಮೆ ನೀವು ಬಿಡುವರೆ, ಕಡಿಮೆ ಆಗಿ ನೀವು ಕೊಡುವರೆ. ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ನೀವು ನಮ್ಮ ಸೀಟ್ ಎಪ್ಸಾದ್ರೆ ನನಗದು ಗೊತ್ತಿಲ್ಲ. ಸುಮ್ಮನೆ ಎಲ್ಲೇ ಹೋಗಿ ಎಲ್ಲೇ ಹೋಗಿಬೇಡಿ. ದಯವಿಟ್ಟು ವಿಶೇಷವಾಗಿ ಎಲ್ಲ ಮುಗಿದು ಹೋಗಿದೆ. ಇನ್ನು ಹೆಚ್ಚಿಗೆ ನಾನು ಏನು ಎಷ್ಟು ತಾಸು ಇದಕ್ಕೆ ಇದೆ ಒತ್ತಡ ನಂದು. ಎಲ್ಲ ಮುಗಿದು ಮುಂಜಾನೆ ಪರಮೇಶ್ವರ್ ದಿನೇಶ್ ಗುಂಡೂರು ಬಗೆಹರಿಸಿದ್ದಾರೆ. ಶಟ್ಲ್ ಆಗಿದೆ, ಸುಖಾಂತ ಆಗಿದೆ. ದಯವಿಟ್ಟು ಮುಗಿಸಿ. ಭರವಸೆ ಹೇಳಕ್ ಬರೋದಿಲ್ಲ, ಹೇಳಕ್ ಬರ್ತೇನೆ. ನನಗೇನು ಅರ್ಥ ಇಲ್ಲ. ಯಾರು ಹೊಂಟ ಗೊತ್ತಿಲ್ಲ ನನಗೆ. ನಾವು ಮಾತ್ರ ನಮ್ಮ ಮನೇಲಿ ಇದ್ದೀವಿ. ನಾವು ಇಲ್ಲೇ ಇರ್ತೀವಿ. ಮೇಲೆ ಹೋಗೋದಿಲ್ಲ. ನಮ್ಮ ಲೀಡರ್ ಕರೆದಾಗ ನಾವು ಹೋಗ್ತೀವಿ. ಬಿಜೆಪಿ ಕ್ಲಿಯರ್ ಹೇಳಿದ್ರೆ ಸರ್, ನೀವು ಹೇಳಿದ್ರೆ ಎಲ್ಲ ಸಮಸ್ಯೆ ಬಗೆಹರಿದಿದೆ, ಏನು ಇಲ್ಲ ಅಂತ. ಮತ್ತೆ ಇವತ್ತು ಬಗೆಹರಿದ ಸಮಸ್ಯೆ ಯಾವುದು? ಇವತ್ತು ಎಲ್ಲ ಸ್ವಾಮಿ, ನೀವು ನಿಮ್ಮ ಮುಂದೆ ನೀನು ಬಗೆಹರಿದಿತ್ತು. ಇವತ್ತು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಉಪಮುಖ್ಯ ಕರೆದ್ರು, ಚರ್ಚಿಸ. ಅದ್ರ ಬಗ್ಗೆ ಅವರು ಏನೇ ಆಸೆ ಕೊಟ್ಟರೆ ಮಾಧ್ಯಮ ಮುಂದೆ ಹೇಳಕ್ ಬರೋದಿಲ್ಲ. ಅವ್ರು ಹೇಳಿದಾರೆ, ಸರಿಯಾಗಿದೆ. ಸಿಟ್ಟು ಏನಿಲ್ಲ, ಸಿಟ್ಟು ಇಲ್ಲ, ಸಿಟ್ಟು ನೀವು ಎಬ್ಸಿದ್ರಿ ಮಾಧ್ಯಮ ಸಿಟ್ಟು ಎಬ್ಸಿದ್ರಿ. ಈಗ ಭಗತ್ ನೀನು ಮೊದಲಿಂದ ಭಗತ್ ಉಳಿದಿಲ್ಲ ಅಂದ್ರೆ ನಾ ಏನು ಮಾಡಲಿ? ಹಾಂ, ನೀವು ಮೊದಲಿನ ಭಗತ್ ನಿಮ್ಮ ಮಗದಾಗ ಇನ್ನು ಬೇರೆ ಕಾಂತ ಅಂದ್ರೆ ಏನು ಮಾಡಲಿ? ಹಾಂ, ನೀವು ಮಾಡಕ್ಕೆ ಸಾಧ್ಯ. ಬಿಜೆಪಿಯಿಂದ ತಮಗೆ ಆಹ್ವಾನ ಬಂದಿರೋದು ನಿಜನ? ಇಲ್ಲ, ಸುಳ್ಳು ಸುದ್ದಿ. ಸುಳ್ಳು ನೋಡಿ, ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್ ಗುರುತಿಲ್ಲ. ಅದ್ರ ಬಗ್ಗೆ ತಿಳಿದೇ ಹೇಳೋದು ತಪ್ಪಾಗುತ್ತದೆ. ಇಷ್ಟಕ್ಕೆ ಎಷ್ಟು ಸಾಕಿ ಇರಿದ ಡಿ ಸಿ ಎಂ ಪರಮೇಶ್ವರ್ ದಿನೇಶ್ ಗುಂಡೂರು ಸರಿಪಡಿಸಿದ್ದಾರೆ. ಥ್ಯಾಂಕ್ ಯು, ಧನ್ಯವಾದ. ಇಲ್ಲ, ಇನ್ನೂ ಭೇಟಿ, ಯಾವ ಭೇಟಿ ಇಲ್ಲ. ಮಣ್ಣು ಹಿಂದೆ ಒಂದು ತಿಂಗಳ ಹಿಂದೆ ಭೇಟಿ ಇದೆ. ಹೋಗಿ ಮಾತಾಡಿ. ಮುಂಜಾನೆ ಹೋಗಿದ್ದೆ, ನೀವು ಇದ್ದಾಗ ಇಲ್ಲಿ ಮನೆಯಾಗಿದ್ದೆ. ಅಲ್ಲೇ ಮುಂದೆ ತಿಂಡಿ ಅಲ್ಲೇ ಇದೆ, ಅವ್ನ ಮನೆಯಾಗ ತಿಂಡಿ ಆಗಿದೆ. ಅದು ನಿಮಗೆ ಕಾಣದ್ರೆ ನಾನು ಮಾಡಿ ಎಲ್ಲ ಬಗೆಹರಿದೆ. ಬಗ್ಗೆ ಏನಿಲ್ಲ, ಎಲ್ಲ ಕೋಪ ಇರ್ಬೇಕು. ಮನುಷ್ಯನ ಕೋಪ ಇರ್ಬೇಕು ರೀ, ಕೋಪ ಇರಬೇಕು. ಕೋಪ ಇದ್ರೆ ಮನುಷ್ಯ. ಹ್ಮ್, ಅದಕ್ಕೆ ಥ್ಯಾಂಕ್ ಯು. ಕೆಲವೊಂದ್ ಜನ ಕೋಪ ಬರೋದಿಲ್ಲ, ಕೆಲವೊಂದ್ ಜನ ಕೋಪ ಬರ್ತದೆ. ಅದು ಮನುಷ್ಯನ ಸ್ವಭಾವ. ಇಲ್ಲ ಇಲ್ಲ, ಅದೇನು ಸಂಬಂಧ ಇಲ್ಲ. ಅದೇನು ಸಂಬಂಧ ಮುಗಿದು ಮುಗಿದು